ಕೊಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ಜನರಿಂದ ಆಯ್ಕೆ ಆಗೋ ಜನಪ್ರತಿನಿಧಿಗಳನ್ನ ಜನ ಕೇಳೋ ಪ್ರಶ್ನೆಗಳೇನು? ಪ್ರಜಾಪ್ರತಿನಿಧಿಗಳ ಪ್ರಾಮಾಣಿಕ ಉತ್ತರಗಳೇನು? ಪ್ರತಿಯಾಗಿ ಪ್ರಜೆಗಳ ಆಕಾಂಕ್ಷೆ ನಿರೀಕ್ಷೆ, ಜೊತೆಗೆ ಜನನಾಯಕರಾಗ ಬಯಸುವ ಅಭ್ಯರ್ಥಿಗಳಿಗೆ ಅಗ್ನಿ ಪರೀಕ್ಷೆ, ಅದುವೇ ಕರುನಾಡ ಕುತೂಹಲ ಪ್ರಜಾಪ್ರಭುತ್ವದ ಆತ್ಮಾವಲೋಕನ. 2018 ವಿಧಾನಸಭಾ ಚುನಾವಣಾ TV5 ವಿಶೇಷ ಯಾರಾಗ್ತಾರೆ ಸಿಎಂ. ನಾನು ನಿಮ್ಮ ರಾಘವ ಸೂರ್ಯ. ಯಾರಾಗ್ತಾರೆ ಸಿಎಂ? ಎಸ್ ವೀಕ್ಷಕರೇ, ಆಯಾ ವಿಧಾನಸಭಾ ಕ್ಷೇತ್ರಗಳ ಹಾಲಿ ಶಾಸಕರ ಸ್ಪಂದನೆ, ಜನರ ನಿವೇದನೆ, ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಸಮೃದ್ಧಿಗೆ ಪೂರಕವಾಗಿದೆಯಾ ತಿಳಿಯೋಣ, ಆರೋಗ್ಯಕರ ಚರ್ಚೆ ಮಾಡೋಣ. ಜೊತೆಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಿಮ್ಮ TV5 ಭೇಟಿ ಕೊಟ್ಟಿರುವ ವಿಧಾನಸಭಾ ಕ್ಷೇತ್ರ, ಪ್ರಶಾಂತ ಪರಿಸರ, ಹಚ್ಚ ಹಸಿರಾದ ಕಾಡುಗಳ ತಾಣ, ಮಲೆನಾಡ ಅಧಿದೇವತೆಯ ಶಕ್ತಿ ದೇವತೆ, ಎಸ್ ಶ್ರೀ ಮಾರಿಕಾಂಬಾ ದೇವಿಯ ನೆಲೆಬೀಡು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ. ಶಿರಸಿಯ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನಮಸ್ಕಾರ, 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 ಸ್ವಾಗತ, ಸುಸ್ವಾಗತ. ಯಾರಾಗ್ತಾರೆ ಸಿಎಂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯಿಂದ ಬಿಜೆಪಿಯ ನಗರಾಧ್ಯಕ್ಷರಾದಂತಹ ಗಣಪತಿ ನಾಯಕ್ ನಮ್ಮ ಜೊತೆಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಭಾಗವತ್ ನಮ್ಮ ಜೊತೆಗಿದ್ದಾರೆ. ಇನ್ನು ಸುಭಾಷ್ ಮಂಡೂರು JDS ನ ಶಿರಸಿ ನಗರ ಘಟಕದ ಅಧ್ಯಕ್ಷರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮೊದಲ ಪ್ರಶ್ನೆ ಬಿಜೆಪಿಯ ನಗರಾಧ್ಯಕ್ಷರಾಗಿರುವಂತಹ ಗಣಪತಿ ನಾಯಕ್ ಅವರಿಗೆ, ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನ ಈ ಬಾರಿಯಲ್ಲಿ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಜೊತೆಗೆ ನಮ್ಮ ಟ್ಯಾಗ್ ಲೈನ್ ನೋಡಬಹುದು, ಯಾರಾಗ್ತಾರೆ ಸಿಎಂ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ನಾಯಕರ ಹೆಸರುಗಳನ್ನು ಹೇಳಲಿಕ್ಕಲ್ಲ, ಎಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ನಿಮ್ಮ ಉತ್ತರವನ್ನ ನಿರೀಕ್ಷೆ ಮಾಡ್ತೀನಿ. ಪ್ಲೀಸ್ ಗೋ ಅಹೆಡ್. ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದು ಸತತವಾಗಿ 5 ಬಾರಿ ಆರಿಸಿ ಬಂದಿದ್ದು ತಮ್ಮೆಲ್ಲರಿಗೆ ಗೊತ್ತಾದಂತ ವಿಷಯ. ಅವರ ಅಭಿವೃದ್ಧಿಯೇ ಅವರಿಗೆ ಸ್ವೀಕಾರ. ಅವರು ಮಾಡಿದಂತ ಕೆಲಸವೇ ಅವರಿಗೆ ಈ ಸರನು ವಿಜಯಕ್ಕೆ ಮೂಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂದ್ರೆ ಅವರು ಈಗಾಗಲೇ ಸಿರ್ಸಿ ನಗರ, ಸಿರ್ಸಿ ಸಿದ್ದಾಪುರ ಗ್ರಾಮಾಂತರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಮಾಡಿದಂತ ಕೆಲಸ ತಮ್ಗೆಲ್ಲ ಗೊತ್ತಿರಬೇಕು. ಸಿರ್ಸಿಯಲ್ಲಿ ಸರ್ಕಾರಿ ಹಾಸ್ಪಿಟ್ಲು ಮೊದಲೇ ಬರೀ 40 ಬೆಡ್ ಇತ್ತು, ಈಗ 150 ಬೆಡ್ಗೆ ಏರಿಸಿದ್ದಾರೆ. ಅಲ್ಲಿ ಬ್ಲಡ್ ಬ್ಯಾಂಕ್ ಅನ್ನು ಆಗಿದೆ, ಡಯಾಲಿಸಿಸ್ ಕೇಂದ್ರ ಆಗಿದೆ. ಹಾಗೆ ಶೈಕ್ಷಣಿಕವಾಗಿ ನಮ್ಮ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ. ಶೈಕ್ಷಣಿಕ ಬಗ್ಗೆ ಶ್ರೀ ಮಾರಿಕಾಂಬಾ ಹೈಸ್ಕೂಲು, ಮಾರಿಕಾಂಬಾ ಕಾಲೇಜ್ ಇರಲಿ, ಮತ್ತು ಸಿರ್ಸಿ ನಗರಕ್ಕೆ ಪ್ರಥಮವಾಗಿ ಡಿಗ್ರಿ ಕಾಲೇಜ್ ತಂದಿದ ಹೆಮ್ಮೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸಲ್ತದೆ. ಹೀಗಾಗಿ ಮತ್ತೊಮ್ಮೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಿಮ್ಮ ಅಭ್ಯರ್ಥಿಯ ಪರವಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ರಿ. ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳುವಂತ ಒಂದು ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಇದೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ನ ಕೊಡ್ತಾರೆ ಅನ್ನೋದನ್ನು ಕೂಡ ಜನತೆಯ ಮುಂದೆ ನಾವು ಇಡೋಣ, ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಇನ್ನು ಅನ್ಯ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಯಾವ ರೀತಿ ಸಮರ್ಥನೆಯನ್ನ ಕೊಡ್ತಾರೆ, ಜೊತೆಗೆ ಅವರ ಅಭ್ಯರ್ಥಿಯನ್ನ ಯಾಕೆ ಆಯ್ಕೆ ಮಾಡಬೇಕು ಈ ಬಾರಿ ಅನ್ನೋದನ್ನ ಕೇಳೋಣ. ಎಸ್ ಕಾಂಗ್ರೆಸ್ನ ಎಸ್ ಕೆ ಭಾಗವತ್ ಅವರ ಮೊದಲ ಮಾತು. ನಾವೆಲ್ಲ ಅತ್ಯಂತ ಜವಾಬ್ದಾರಿಯುತ ಮತದಾರರು. ಪ್ರಪ್ರಥಮ ಆದ್ಯತೆ ನಮ್ಮದು ಮತ ನೀಡುವ ಕುರಿತು ಇರಲಿ. ಎಲ್ಲರೂ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸೋಣ. ಕಾಂಗ್ರೆಸ್ ಪರವಾಗಿ ಮತ ನೀಡಬೇಕು ಅಂತ ಹೇಳೋ ವಿನಂತಿಯನ್ನು ತಮ್ಮೇಲೆ ಮಾಡಿಕೊಳ್ತೇನೆ. ಈಗಾಗಲೇ ತಾವು ಕೇಳಿದ್ದೀರಿ, ಅಭಿವೃದ್ಧಿ ಪರ ಅಥವಾ ಅಭಿವೃದ್ಧಿ ವಿಚಾರದಲ್ಲೇ ಈ ಚುನಾವಣೆ ನಡೀತಾ ಇರೋದು. ರಾಜ್ಯದಲ್ಲಿ ಕಳೆದ 5 ವರ್ಷ ಕಾಂಗ್ರೆಸ್ ಸರ್ಕಾರ ಯಾವ ಅಭಿವೃದ್ಧಿ ಪರ ಯೋಜನೆಗಳ ತಂದು ಜಾರಿಗೆ ತಂದಿದೆ ಅಂತ ಹೇಳೋದು ಇಲ್ಲಿಯ ಎಲ್ಲ ಜನಸಾಮಾನ್ಯರಿಗೂ ಗೊತ್ತೇ ಇದೆ. ಸಿರ್ಸಿ ಕ್ಷೇತ್ರದಲ್ಲೂ ಸಹಿತವಾಗಿ ಏನು ಯೋಜನೆಗಳನ್ನು ಈಗ ನಮ್ಮ BJP ಪಕ್ಷದ ಮಿತ್ರರು ಹೇಳಿದ್ರು ಅವೆಲ್ಲವೂ ನಮ್ಮ ಸರ್ಕಾರದ್ದೇ ಕೊಡುಗೆ. ಇದರಲ್ಲಿ ಹೇಳ್ತಾ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಉಸ್ತುವಾರಿ ಸಚಿವರು ನಮ್ಮ ಕ್ಷೇತ್ರಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ವರ್ಷದ ನಮ್ಮ ಅಭ್ಯರ್ಥಿ ಬಹುತೇಕ ಭೀಮಣ್ಣ ನಾಯ್ಕರವರು ಕಳೆದ ಎಸ್ ಕೆ ಭಾಗವತ್ರೆ ತಾವು ಹಿರಿಯರಿದ್ದೀರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಇಲ್ಲಿ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಒಪ್ಕೊಳ್ತಾ ಇದ್ದೀರಿ, ನಿಮ್ಮ ಸರ್ಕಾರದ ಕೊಡುಗೆಗಳನ್ನ ಬಳಸಿಕೊಂಡು? ಏನು ಅಭಿವೃದ್ಧಿ ಏನಾಗಿದೆಯೋ ನಮ್ಮ ಸರ್ಕಾರದ ಕೊಡುಗೆ ಬಹುತೇಕ. ನಮ್ಮ ಕಳೆದ 25 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳ ಆಯ್ಕೆ ಆಗಿಲ್ಲ.
ಭೀಮಣ್ಣ ನಾಯ್ಕರವರನ್ನ ಕಣಕ್ಕಿಳಿಸುವ ಮುಖಾಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ಜಯ ಸಾಧಿಸಲಿಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ, ಜಯ ಸಾಧಿಸ್ತೇವೆ. ಓಕೆ, ಅವರವರ ಪಕ್ಷದ ಅಭ್ಯರ್ಥಿಯ ಪರವಾಗಿ ಸಹಜವಾಗಿ ಸಮರ್ಥನೆ ಇರೋದು ನಿಜ, ಆದರೆ ಮತಯಾಚನೆಯನ್ನ ಯಾವ ರೀತಿಯ ಯಾವ ಆಧಾರದಲ್ಲಿ ಮಾಡ್ತಾರೆ? ಅವರ ಸರ್ಕಾರ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಅನ್ನುವ ಹೆಮ್ಮೆ ಅವರಿಗಿದೆ. ಹಾಗೇನೆ ಮತ್ತೊಂದು ಪಕ್ಷದ ಅಭ್ಯರ್ಥಿಯ ಪರವಾಗಿ ಬಂದಿರುವಂತಹ ಜೆಡಿಎಸ್ ನ ಸುಭಾಷ್ ಮಂಡೂರು ಅವರು ಜೆಡಿಎಸ್ ನ ಶಿರಸಿ ನಗರ ಘಟಕದ ಅಧ್ಯಕ್ಷರಾಗಿ ಇಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಶಿಭೂಷಣ್ ಹೆಗಡೆ ಅವರಿಗೆ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಹೆಸರೇ ಪ್ರಧಾನವಾ ಅಥವಾ ಅದಕ್ಕಿಂತ ಬೇರೆ ರೀತಿಯಾದಂತಹ ಅವರ ಸೇವೆಗಳನ್ನು ಗುರುತಿಸುವಂತಹ ವ್ಯಕ್ತಿತ್ವಕ್ಕೆ ಯಾವೆಲ್ಲ ಅಂಶಗಳು ಪೂರಕವಾಗಿದೆ ಅಂತ ಹೇಳ್ತೀರಿ? ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಜಯದ ಹತ್ತಿರ ಹೋಗಿ ಸೋಲನ್ನು ಕಂಡವರು. ಆದರೂ ಕೂಡ ಅವರು ಸೋಲನ್ನ ಮತದಾರರ ತೀರ್ಪನ್ನು ತಲೆಬಾಗಿ ಒಪ್ಪಿಕೊಂಡು ಈ ಕ್ಷೇತ್ರ ಇಡೀ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮನೆ ಮನೆಗೆ ಹೋಗಿ ಅಲ್ಲಿಯ ಕೆಲಸ ಕಾರ್ಯಗಳನ್ನು ಆಗಬೇಕಾದಂಥ ಪಟ್ಟಿ ಮಾಡಿ ಪುನಃ ಈ ಚುನಾವಣೆಗೆ ಸಿದ್ಧರಾಗಿ ಬಂದಿದ್ದಾರೆ. ಅವರು ಅತ್ಯಂತ ವಿದ್ಯಾವಂತರಾಗಿದ್ದು ಸುಸಂಸ್ಕೃತರಾಗಿದ್ದು ಕುಟುಂಬದ ಒಂದು ಒಳ್ಳೆಯ ಹೆಸರಿರುವಂಥ ಕುಟುಂಬದಿಂದ ಬಂದವರಾಗಿದ್ದಾರೆ. ಸರಿ, ಓಕೆ. ಆದ್ರೆ ದಯವಿಟ್ಟು ಸರ್ ಒಂದ್ರವರೇ, ನಿಮ್ಮ ಮಾತನ್ನ ನಾನು ಗೌರವಿಸ್ತೇನೆ, ಅಭಿನಂದಿಸ್ತೇನೆ. ಈಗ ಈ ವಿದ್ಯಾವಂತ ಸುಸಂಸ್ಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಶಶಿಭೂಷಣ್ ಹೆಗಡೆ ಅವರಿಗೆ ಕಡಿಮೆ ಅಂತರದಲ್ಲಿ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ. ಹಾಗೇನೆ ಅವರು ಜನರ ಮತವನ್ನು ಕೂಡ ಸ್ವೀಕರಿಸಿದ್ದಾರೆ. ಆದ್ರೆ ಈ ಬಾರಿ ಯಾವ ತಪ್ಪನ್ನು ಅವರು ಸರಿಪಡಿಸಿಕೊಂಡು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಇಲ್ಲಿ ಈಗ ಯಾವ ಹಾಗೆ ಅವರು ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ? ಅವರಿಗೆ ಕಳೆದ ಸಾರಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಕೇವಲ 2-3 ತಿಂಗಳು ಅವರಿಗೆ ಅವಕಾಶ ಸಿಕ್ಕಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ನಾವು 40,000 ಓಟನ್ನು ಗಳಿಸಿದ್ದೀವಿ. ಆದರೆ ಈ ಬಾರಿ ಅವರು 5 ವರ್ಷವೂ ಕೂಡ ಇಡೀ ಕ್ಷೇತ್ರದಾದಂತೆ ಸಂಚರಿಸಿ ಪಕ್ಷವನ್ನು ಕೂಡ ಬಲವಕಪಡಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಎಲ್ಲ ಕ್ಷೇತ್ರ ತುಂಬ ಬೂತ್ ಮಟ್ಟದ ಸಾವಿರಾರು ಕಾರ್ಯಕರ್ತರು ಇವತ್ತು ನಾಮಿನೇಷನ್ಗೆ ಹಾಜರಾಗಿದ್ದಾರೆ. 8,000 ಜನ ಇವತ್ತು ನಾಮಿನೇಷನ್ಗೆ ಹಾಜರಾಗಿ ಅವರು ಚುನಾವಣೆಗೆ ಮುಂಚೂಣಿಯಲ್ಲಿದ್ದಾರೆ. ಓಕೆ 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 ಓಕೆ. ಅಥವಾ ಅಭಿವೃದ್ಧಿ ಕಾರ್ಯಗಳು ಆಗೋ ಬಗ್ಗೆ ಪರಾಮರ್ಶೆ ಮಾಡಬೇಕಾಗಿದೆ, ನೋಡಿಕೊಳ್ಬೇಕು. ನೀವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿರ್ತೀರಿ, ಅದ್ರಲ್ಲಿ ಯಾವ ಆಶ್ವಾಸನೆ ಈಡೇರಿಸಿದ್ದೀರೋ ಇಲ್ವೋ ಅನ್ನೋದು ಅವರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಅದನ್ನ ನೀವು ಹೇಳಿ. ನಾವು ಅಲ್ಲ, ಅಭಿವೃದ್ಧಿಯನ್ನು ನಾವು ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ. ನಮಗೆ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಸಾಕಷ್ಟು ಅನುದಾನ ನಮಗೆ ಕೊಡಲಿಲ್ಲ. ಒಂದೇ ಅನುದಾನ ನೀವಾಗ ಈಗಾಗಲೇ ಕೇಳಿರ್ಬೇಕು, ಈಗಾಗಲೇ ಕೇಳಿರ್ಬೇಕು. ಭಟ್ಕಳಾಗ್ಲಿ ಯಲ್ಲಾಪುರ ಆಗ್ಲಿ ಅವರಿಗೆ 100,000 crore ಅನುದಾನ ಕೊಟ್ಟಿದ್ದಾರೆ. ಈ ಕ್ಷೇತ್ರದ ಜನತೆಯ ಅಭಿವೃದ್ಧಿ ಆಗಿಲ್ಲ ಅಂತ ಒಪ್ಕೊಳ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಆದಷ್ಟು ಅಭಿವೃದ್ಧಿ ನಾವು ಮಾಡಿದ್ದೇವೆ. ರೋಡು ಎಲ್ಲ ಆಯ್ತು, ಆದ್ರೆ ಎಲ್ಲರ ಮನೆಯಲ್ಲೂ ಯುವಕರಿದ್ದಾರೆ, ಯುವಕರಿಗೊಂದು ಉದ್ಯೋಗ ಬೇಕು. ನಮ್ಮಲ್ಲಿ ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಓಕೆ, ಸುಭಾಷ್ ಮಂಡೂರು ಅವರೇ, ಪ್ಲೀಸ್ ಗೋ ಅಟ್ ನಿಮ್ಮ ಉತ್ತರ. ತಾನು ರಾಜಕಾರಣಿ ಆಗಿ MLA ಆದ ನಂತರ ಒಂದು ಇಚ್ಛಾಶಕ್ತಿ ಇರಬೇಕು. ತಾನು ಯಾತಕ್ಕಾಗಿ ಆರಿಸಿ ಬಂದಿದ್ದೇನೆ ಅದನ್ನ ಸಂಪೂರ್ಣ ಅರಿವು ಆಗಿರ್ಬೇಕಾಗ್ತದೆ. ಅವರಿಬ್ರು ಹೇಳೋದಿರ್ತೀವಿ ನೋಡಿದ್ರೆ ಸಂಪೂರ್ಣ ಅಭಿವೃದ್ಧಿ ಆಗಿದೆ ಅಂತಾರೆ, ಇನ್ನೊಬ್ರು ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಸಂಪೂರ್ಣ ಅಭಿವೃದ್ಧಿ ಆಗಿದ್ದರೆ ಈಗ ಚುನಾವಣೆ ಯಾಕೆ ಬೇಕು? ಇಲ್ಲಿಯ ಶಾಸಕರು 2 ಬಾರಿ ಈ ಕ್ಷೇತ್ರದ ಶಾಸಕರಾದ್ರೂ ಕೂಡ ಅಭಿವೃದ್ಧಿ ಪರವಾಗಿ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಇದನ್ನ ಖಂಡಿತವಾಗಿ ಹೇಳ್ತೇನೆ. ಆರಂಭದಲ್ಲಿ ಸುಭಾಷ್ ಮುಂಡೂರು ಅವರೇ, ನೀವು ಅನ್ಯ ಕ್ಷೇತ್ರದ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೇನೆ. ರಾಮನಗರ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಇರೋ ಕ್ಷೇತ್ರ, ಅಲ್ಲೂ ಕೂಡ ಅಧಿಕಾರದ ಕೂಗನ್ನು ಕೂಡ ಕೂಗೋರಿದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಿ ತಾವು? ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಮತ್ತೊಂದು ಕ್ಷೇತ್ರವನ್ನ ತೆಗೆದುಕೊಳ್ಳುವಾಗ, ಒಂದು ಗಾಜಿನ ಮನೆಯಲ್ಲಿ ನಿಂತು ಮತ್ತೊಂದು ಗಾಜಿನ ಮನೆಯಾಗಿ ಹೊಡೆಯುವಾಗ ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಅನ್ನೋದನ್ನ ನಾನು ಈ ಮೂಲಕ ಜನತೆ ಪರವಾಗಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಎಸ್ ಏನು SK ಭಾಗವತ್ ಅವರೇ, ಈಗ ಏನೇ ಸಾಧನೆ ಆದ್ರೂ ಸರ್ಕಾರದ ಕೊಡುಗೆ ಅಂತ ಹೇಳ್ತಾ ಇದ್ರಿ, ಸಾಕಷ್ಟು ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಈ ತಾತ್ಸಾರ? ಯಾಕೆ ಆಗಿದ ಕೆಲಸ ಎಲ್ಲ ತನ್ನಿಂದಾಗಿದೆ, ಆಗದೆ ಇದ್ದಿದ್ದಕ್ಕೆಲ್ಲ ಸರ್ಕಾರ ಹೊಣೆ ಅಂತಂದ್ರೆ ಇದು ಒಂದು ರೀತಿಯ ಪಲಾಯನವಾದ. ಇದನ್ನ
ಪಲಾಯನವಾದ ಅಂತ ಹೇಳಬೇಕಾಗ್ತದೆ. ಅಂದ್ರೆ ಇಲ್ಲಿ ಮುಂದಿನ ಬಾರಿ ನಿಮ್ಮ ಪಕ್ಷದ ಅಭ್ಯರ್ಥಿನೇ ಆಯ್ಕೆ ಮಾಡುವ ಅವಶ್ಯಕತೆ ಏನಿಲ್ಲ, ಯಾರಾದ್ರೂ ಪರವಾಗಿಲ್ವಾ? ನಮ್ಮ ಪಕ್ಷದ ಅಭ್ಯರ್ಥಿನೇ ಆಯ್ಕೆ ಮಾಡಿದಲ್ಲಿ ಸರ್ಕಾರವೂ ನಮ್ಮದೇ ಬರ್ತದೆ, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ನಾವು ಮಾಡ್ತೇವೆ ಅಂತ ಹೇಳೋದನ್ನೇ ನಾವು ಹೇಳ್ತಾ ಇರೋ. ಆ ಒಂದು ವಿಶ್ವಾಸ ನಿಮಗಿದೆ, ವಿಶ್ವಾಸ ನಿಮಗಿದೆ. ಎಸ್, ಓಕೆ ಓಕೆ, ಥ್ಯಾಂಕ್ ಯು. ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಸಾಮರಸ್ಯಕ್ಕೆ ಹೆಸರಾದ ವಿಧಾನಸಭಾ ಕ್ಷೇತ್ರ ಅನ್ನುವ ಒಂದು ಕೀರ್ತಿ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ, ಇನ್ನು ವಾಸ್ತವದಲ್ಲಿ ಯಾವ ರೀತಿ ಇದೆ, ಹಾಗೆಯೇ ಮುಂದೆ ಇದನ್ನ ಉಳಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಂಥ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಿ? ಅಂಥ ಅಭ್ಯರ್ಥಿಗಳಿದ್ದಾರೆ ಕ್ಷೇತ್ರದಲ್ಲಿ. ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಒಂದು ಸಾಮರಸ್ಯದಿಂದ ಉಳಿದಂಥದ್ದೇ ಕ್ಷೇತ್ರ ಇದು. ಮೊನ್ನೆ ನಡೆದಂಥ ಒಂದು ಪರೇಶ್ ಮೇಸ್ತನ ಹತ್ಯೆ ಕೇಸ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸಿರ್ಸಿಯಲ್ಲಿ ರಾಜಕೀಯ ನಾಯಕರ ಉತ್ತರಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ. ಪ್ರಜೆಗಳಾಗಿ ನಿಮಗೆ ಏನಾಗಬೇಕಾಗಿದೆ ಆಗಬೇಕಾಗಿಲ್ಲ, ಅದನ್ನ ಹೇಳಿ. ಅಭಿವೃದ್ಧಿ ಅನ್ನೋದು ನಿತ್ಯ ನೀರಲ್ಲ. ಯಾಕಂತ ಹೇಳಿದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅವರು ಸಚಿವರಿದ್ದಾಗುವ ಸಾಕಷ್ಟು ಅಭಿವೃದ್ಧಿಗಳನ್ನು ಈ ಸಿರ್ಸಿ ಮತ್ತು ಸಿದ್ದಾಪುರ ನಗರಕ್ಕೆ ತಂದಿದ್ದಾರೆ. ಮುಂದಿನ ದಿನವೂ ಅವರು ಈ ಕ್ಷೇತ್ರದ ಮತದಾರರು, ಸಿರ್ಸಿ ಸಿದ್ದಾಪುರದ ಮತದಾರರು ಆರನೇ ಬಾರಿಗೆ ಸಿಕ್ಸ್ ಹೊಡೆಯುವ ಮೂಲಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಗೆಲ್ಲಿಸ್ತಾರೆ ಮತ್ತು ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ. ಈ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಹೆಸರು ತಗೊಳ್ತಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. TV5 ಕನ್ನಡ ಚಾನಲ್ ಇವತ್ತೊಂದು ಅದ್ಭುತವಾದಂಥ ಒಂದು ಮಂಥನದ ಕಾರ್ಯಕ್ರಮವನ್ನೇ ಮಾಡಿದೆ. ಎಲ್ಲರೂ ಆಗಲಿ, ಯಾರೇ ಆಗಲಿ, ತಮ್ಮ ಕ್ಷೇತ್ರದಲ್ಲಿ ತಮಗೆ ಎಂಥ ಅಭ್ಯರ್ಥಿಗಳು ಬೇಕಂತ ಅಪೇಕ್ಷೆ ಪಡ್ತಿದ್ದಾರೆಂದರೆ ನಮಗೇನು ಕೊನೆ ಮಟ್ಟದಲ್ಲಿರೋ ವ್ಯಕ್ತಿಗೂ ಕೂಡ ಏನು ಸವಲತ್ತುಗಳು ಸಿಗಬೇಕೋ ಅವೆಲ್ಲ ಸವಲತ್ತುಗಳು ಸಿಗುವಂತಾಗಬೇಕು. ಶಾಂತಿ ನೆಮ್ಮದಿಯ ಬದುಕು ನಾವು ಇರುವ ಸ್ಥಳದಲ್ಲಿ ಇರುವಂತಾಗಬೇಕು. ಅಲ್ಲದೆ ಯಾವುದೇ ರೀತಿಯಿಂದ ಯಾವುದೇ ಸರ್ಕಾರದಿಂದ ಬರುವಂಥ ಅನುದಾನಗಳು ಸ್ವಸ್ಥವಾಗಿ ತಂದು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಿಸುವಂತಾಗಬೇಕು. ಈ ಒಂದು ಮತ್ತು ಎಲ್ಲರ ಅಭಿವೃದ್ಧಿ ನನ್ನ ಅಭಿವೃದ್ಧಿ ಅನ್ನುಕೊಳ್ಳುವಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ನಾಯಕ ನಮಗೆ ಬೇಕು ಅಂತ ನಮ್ಗೆ ಅಪೇಕ್ಷೆ. ಅಂದರೆ ಅಂಥ ನಾಯಕ ಈ 5 ವರ್ಷಗಳ ಕಾಲ ಇರಲಿಲ್ವಾ ಈ ಕಳೆದ ಬಾರಿ ಚುನಾವಣೆಯಿಂದ? ಖಂಡಿತವಾಗ್ಲಿ. TV5ನವರು ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ. ಧೀಮಂತನನ್ನ ಹುಡುಕೋದು ಬೇಡ, ಈ 5 ಸಾರಿ ಗೆದ್ದು ಬಂದಿದ್ದಾರೆ. ಹೀಗೆ ಅವರವರ ವ್ಯಕ್ತಿತ್ವ, ಅಭಿವೃದ್ಧಿ ಕೆಲಸ, ಅವರ ಗುಣಶೀಲತೆಗಳಿಂದ ಆ ವ್ಯಕ್ತಿ ಯಾರು ಅನ್ನೋದಂತ May 12 ಗೊತ್ತಾಗ್ತದೆ. ನಿಜ, ಅದು May 15 ಖಂಡಿತವಾಗ್ಲೂ ಗೊತ್ತಾಗತ್ತೆ, ಅದರಲ್ಲ ಪ್ರಶ್ನೆ ಅಲ್ಲ. ಆದ್ರೆ ಒಂದನ್ನು ನಾವು ಯೋಚನೆ ಮಾಡಲೇಬೇಕು. ಅಭಿವೃದ್ಧಿ ಅನ್ನೋದು ನಿಂತ ನೀರಲ್ಲ ಅನ್ನೋದು ಪ್ರಜೆಗಳಿಗೂ ಗೊತ್ತಿದೆ, ಪ್ರಜಾ ನಾಯಕರಿಗೂ ಗೊತ್ತಿದೆ, ಪ್ರಜಾ ನಾಯಕರ ಪರವಾಗಿ ಸಮರ್ಥನೆ ಮಾಡ್ತಾ ಇರುವಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾದ್ರೆ ಏನ್ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ಬಯಸ್ತಾ ಇದ್ದೀರಿ ತಾವು? ಖಂಡಿತವಾಗ್ಲೂ ಅಭಿವೃದ್ಧಿಯಲ್ಲಿ 2 ವಿಭಾಗವನ್ನಾಗಿ ನನ್ನ ಬುದ್ಧಿ ಮಟ್ಟಿಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಿದ್ದೇನೆ. ಈ ನೀರು, ಚರಂಡಿ, ಲೈಟು, ರೋಡು ಎಲ್ಲ ಆಯ್ತು. ಆದ್ರೆ ಎಲ್ಲರ ಮನೆಯಲ್ಲೂ ಯುವಕರಿದ್ದಾರೆ, ಯುವಕರಿಗೊಂದು ಉದ್ಯೋಗ ಬೇಕು. ನಮ್ಮಲ್ಲಿ ಗುಡ್ಡೆ ಕೈಗಾರಿಕೆಗಳು ಬೇಕು. ಇಂಥ ಇದರ ಜೊತೆಯಲ್ಲಿ ಪ್ರತಿ ಹೇಗೆ ಉದ್ಯೋಗವನ್ನು ಬೇಕೋ ಹಾಗೆ ಪ್ರತಿಯೊಬ್ಬರಿಗೆ ಒಂದು ಸೂರು ಬೇಕು. ಬಹಳಷ್ಟು ಉದ್ಯೋಗ ಮತ್ತೆ ಸೂರಿನ ನಿರೀಕ್ಷೆ ನಿಮ್ಮದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಒಂದು ಉತ್ತಮವಾದ ಪರಿಸರ ಇಷ್ಟು ವರ್ಷಗಳಿಂದನೂ ಇದೆ, ಯಾವುದೂ ಒಂದು ಗುಂಡಾಗಿರಿ. ಮಹಿಳೆಯರು ಈಗಲೂ 9 ಗಂಟೆಗೆ ಹೋದರೆ ಆರಾಮಾಗಿ ಚೆನ್ನಾಗಿ ಮನೆಗೆ ಬರ್ತಾರೆ. ಆ ಒಂದು ವಾತಾವರಣ ಇದೆ. ಕಾಲ ಬದಲಾಗ್ತಾ ಇದೆ, ಇನ್ನೂ ಒಂದು ಚೆನ್ನಾಗಿ ಆಗ್ತಾ ಇದೆ. ನಮ್ಮಲ್ಲಿ ಯಾವುದೋ ಆ ರೀತಿ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಬಹಳ ಅಭಿವೃದ್ಧಿ ಹೋಗೋದ್ಬೇಡ. ಈಗ ಇವರು ಹೇಳಿದಾಗೆ ಮೂಲಭೂತ ಸೌಕರ್ಯ ಏನಿದೆ ಅದರಿಂದ ನಿಧಾನವಾಗಿ ಆಗುತ್ತೆ. 4 ವರ್ಷಕ್ಕೆ 5 ವರ್ಷಕ್ಕೆ ರೋಡ್ ಕ್ರಮೇಣ ಹೋಗುತ್ತೆ, ಅದು ನಡೀತಾನೆ, ನಿರಂತರವಾಗಿರುವಂಥದ್ದು ಅದು. ಆದರೂ ವಾತಾವರಣ ಸಮಾಧಾನವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಜೀವನ ಹೋಗಬೇಕು. ಆ ರೀತಿಯಲ್ಲಿ ಸಮಾಜಕ್ಕೆ ಯಾರಿಗೂ ಕಂಟಕ ಆಗದೆ ಒಂದು ಎಂಥದ ಒಂದು ಕೆಟ್ಟದ ಒಂದು ಏನು ಹೇಳ್ತಾರೆ ಅದು ರೌಡಿಸಮ್ ಬೆಳಿದೇ ಇರ್ತಾರೆ. ಊರಿನಲ್ಲಿ ನೋಡ್ಕೊಳ್ಬೇಕು, ಎಲ್ಲ ರೀತಿ ಸಮಾಧಾನವಾಗಿ ನೋಡ್ಕೋಬೇಕು, ಅಂತ ವ್ಯಕ್ತಿ ಇರಬೇಕು ಅಂತ. ನಮ್ಮ ಸಿರ್ಸಿ ಊರಿನಲ್ಲಿ ಸಜ್ಜನ ಹಾಗೂ ಸೌಮ್ಯ ವ್ಯಕ್ತಿ ಬೇಕು. ಸೌಮ್ಯವಾದ ವ್ಯಕ್ತಿ ಅಂದ್ರೆ ನಮ್ ಬೇಕು. ನಮಗೆಲ್ಲರಿಗೂ ತಲೆ ಎತ್ತಿ ತಿರುಗುವ ಹಂಗೆ ಇರುವಂತ ಒಬ್ಬ ವ್ಯಕ್ತಿ ಬೇಕು ನಮಗೆ. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಸಿರ್ಸಿ ಹಾಗೂ ಸಿದ್ದಾಪುರ ಕ್ಷೇತ್ರದಲ್ಲಿ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಇವತ್ತು ಕೂಲಿ ಕಾರ್ಮಿಕರು ಸಾಕಷ್ಟು ಜನ
ಬೇರೆ ಬೇರೆ ಒಂದು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅದರ ಸಲುವಾಗಿ ಹಾಗೂ ನಮ್ಮಲ್ಲಿ ಮುಖ್ಯವಾಗಿ ಯಾವುದೇ ಜಾತಿ ಬೀಜವನ್ನು ಬಿತ್ತದೆ ನಮ್ಮಲ್ಲಿ ಅತಿ ಸ್ವಯಂದಿಂದ ಆಡಳಿತ ಮಾಡುವಂಥ ವ್ಯಕ್ತಿ ಬೇಕು. ಈಗಾಗಲೇ ನಾವು ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಶಾಂತಿಯುತವಾಗಿದ್ದೇವೆ. ಆ ಶಾಂತಿಯನ್ನು ಕದಡದೇ ಇರುವಂತಹ ಒಂದು ವ್ಯಕ್ತಿತ್ವ ನಮಗಿರಲಿ ಅಂತ ಹೇಳಿ ಹೇಳ್ತೇನೆ. ಅಭಿವೃದ್ಧಿ ನಿಂತ ನೀರಾಗಬಾರ್ದು ಅನ್ನುವಂತ ಸಂದೇಶ ಅಂತ ಕೊಟ್ಟಿದ್ರಿ. ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅಂದ್ರೆ ಏನು? ಈಗಾಗಲೇ ಕಾಲಮಾನಗಳು ಬದಲಾದಂತೆ ಈಗ ಸಿರ್ಸಿ ಸಿದ್ದಾಪುರ ಏನು ವಂಚಿತಗೊಂಡಿದೆ? ಮುಖ್ಯವಾಗಿ ಮೆಡಿಕಲ್ ಕಾಲೇಜ್ಗಳನ್ನ ಹೊಡಿಬೇಕು. ಈ ಇಲ್ಲಿರುವಂತಹ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವಂತಹ ಇಂಡಸ್ಟ್ರಿಗಳನ್ನಾಗಬೇಕು. ಹಾಗೆ ಈ ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಮುಖ್ಯವಾಗಿ ವಂಚನೆಗೊಳಗೊಳ್ಪಟ್ಟಂತ ನಮ್ಮ ರೈಲು ಸಂಪರ್ಕ ಅದನ್ನ ಮಾಡಬೇಕು. ಮುಂದೆ ಯಾರೇ ಆಸೆ ಬಂದ್ರು ಇದಕ್ಕೆಲ್ಲ ಆದ್ಯತೆ ಕೊಟ್ಕೊಂಡು ನಮ್ಮ ಆಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಕೇಳ್ಕೊತೀವಿ. ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಈಗ ನೀವು ಕೇಳಿದ ಪ್ರಶ್ನೆ ಅವಾಗಿಂದ ಅಭಿವೃದ್ಧಿ ಏನಾಗಬೇಕು ಕೇಳ್ತಿದ್ರೆ, ನಮ್ಮ ಸಮಸ್ಯೆ ಅತಿಕ್ರಮಣದಾರದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಅತಿಕ್ರಮಣ ಸಮಸ್ಯೆಯನ್ನು ಮೊದಲೇ ಹಿಂದಿನ ಸರ್ಕಾರ ನಮಗೆ ಪಟ್ಟ ಕೊಡ್ತೇನೆ ಅಂತ ಇನ್ನೂ ತನಕ ನಮಗೆ ಅಭಿವೃದ್ಧಿ ಪಟ್ಟ ಕೊಟ್ಟಿಲ್ಲ ಯಾರಿಗೂ. ಯಾಕೆ ಫಾರೆಸ್ಟ್ ಆಗಿದ್ದಕ್ಕೆ ಇನ್ನೂ ತನಕ ಯಾರಿಗೂ ಪಟ್ಟ ಕೊಟ್ಟಿಲ್ಲ. ಅದಲ್ಲದೇ ಈಗಾಗಲೇ ಹಲವಾರು ಸಮಸ್ಯೆಗಳಿದೆ. ಒಬ್ಬರು ಬಿಲ್ಡಿಂಗ್ ಕಟ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ನಗರದಾಗೆ ನಮ್ಮ ಫಾರ್ಮ್ ನಂಬರ್ 3 ಅಂತಾರೆ. ಗ್ರಾಮೀಣ ಭಾಗದಾಗ ಮನೆ ಕಟ್ಟಬೇಕಾದ್ರೆ ಅಂತ ಹೇಳಿದ್ರೆ ಈ ಸೊತ್ತು ಅಂತ ಹೇಳಿ ನಂಬರ್ 19 ಮತ್ತು ನಂಬರ್ 16 ಅಂತ ಹೇಳ್ತಾರೆ. ಅದು ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬಂದ ನಂತರ ನಾವು ಅದನ್ನು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ. ನೋಡಿ, ಈಗಾಗಲೇ ಎಲ್ಲ ಭರವಸೆಯನ್ನು ಈಡೇರಿಸಿದ್ದಾರೆ. ಜನರಿಗೆ ನಾವು ಸಂಪೂರ್ಣವಾಗಿ ಮಾಡಿಕೊಡ್ತಾ ಇದ್ರೂ ಅವರಿಗೇನು ಕೆಲವರಿಗೆ ಅವರವರಿಗೆ ಅಂದರೆ ಏನಪ್ಪ ಅಂದರೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕಂತ ಉಂಟು. ಈಗ ಹಾಲಿ ಇರ್ತಾ ಇರೋದು ನಮ್ಮ ಶಾಸಕರು ವಿರೋಧ ಪಕ್ಷದಲ್ಲಿ, ಈಗ ಆಡಳಿತ ಇರುವುದು ಕಾಂಗ್ರೆಸ್ ಪಕ್ಷದಲ್ಲಿ. ಬಲಿ ಸುಳ್ಳು ಪೊಳ್ಳ ಭರವಸೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಶಾಸಕರು ಇಲ್ಲಿ ತನಕ ಯಾವುದೋ ಭರವಸೆಯನ್ನು ಪೊಳ್ಳ ಕೊಡಲಿಲ್ಲ. ಇಲ್ಲಿ ತನಕ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಉದಾಹರಣೆಗೆ ನಾವು ಬೇಕಾದಷ್ಟನ್ನು ನೋಡಿದ್ದೇವೆ, ಕೊಟ್ಟಿದ್ದೇವೆ. ಈಗ ಹೀಗಾಗಿ ನಿಮ್ಮ ಪ್ರಕಾರ ಈಗ ಅಧಿಕಾರದಲ್ಲಿರುವಂಥ ಪಕ್ಷ ಸರಿ ಇಲ್ಲ, ಇಲ್ಲಿ ಶಾಸಕರು ಮಾತ್ರ ಸರಿ ಇದ್ದಾರೆ ಅನ್ನೋದು ನಿಮ್ಮ ಅಭಿಮತ? ಥ್ಯಾಂಕ್ ಯು. ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾನೇನು ರಾಜಕೀಯದ ಬಗ್ಗೆ ತುಂಬಾ ತಿಳಿದವನಲ್ಲ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಈಗ ನಗರ ಎಲ್ಲ ಬೆಳೀತಾ ಇರ್ತದೆ, ಬಡಾವಣೆಗಳು ಜಾಸ್ತಿ ಆಗ್ತಾ ಇರ್ತವೆ, ಕಾಮಗಾರಿಗಳು ಕೆಲಸ ಜಾಸ್ತಿ ತರಬೇಕಾಗ್ತದೆ. ಅದಕ್ಕೆ ನಮ್ಮ ಏನು ಆರ್ಸ್ ಕಳಿಸಿರ್ತೀವಿ ಆ ಪ್ರತಿನಿಧಿಗಳು ಕರೆಕ್ಟಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿ ಸರಿಯಾಗಿ ಅದನ್ನು ಆಲೋಚನೆ ಮಾಡಿ ತರುವಂಥ ಕೆಲಸ ಮಾಡಬೇಕಾಗ್ತದೆ. ಆ ಲೆಕ್ಕದಲ್ಲಿ ಹಿಂದಿನ ಎಂಎಲ್ಎಗಳು ಕೆಲಸ ಮಾಡಿದ್ದಾರೆ. ಆದರೆ ಪೂರ್ತಿ ಮಾಡಬೇಕಾದ್ರೆ ನಾನು ಹೇಳಿದಾಗೆ ಬಡಾವಣೆಗಳು ದಿವಸ ದಿವಸ ಬೆಳೀತದೆ, ಯಾಕಂದರೆ ನಗರಗಳು ಬೆಳೀತಾ ಉಂಟು, ಜನಸಂಖ್ಯೆಗಳು ಬೆಳೀತಾ ಇದ್ದಾರೆ. ಹಾಗಾಗಿ ಯಾವಾಗೂ ಕೆಲಸಗಳು ಇದ್ದೇ ಇರ್ತದೆ, ಕಾಮಗಾರಿಗಳು ತ್ವರಿತವಾಗಿ ತರ್ತಾ ಇರಬೇಕಾಗ್ತದೆ, ಕುಡಿಯುವ ನೀರಿನ ಪೈಪ್ಲೈನ್ ಹೊಸವಾಗಿ ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಆ ಲೆಕ್ಕದಲ್ಲಿ ಆ ನಿಟ್ಟಿನಲ್ಲಿ ಆರ್ಸ್ ಬಂದಿರೋ ಕೆಲಸ ಮಾಡಬೇಕಾಗ್ತದೆ. ಇಷ್ಟು ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ ದೇಶಪಾಂಡೆ ಅವರು ಎಷ್ಟು ಸತಿ ಬಂದಿದ್ದಾರಂತ ನಾವು ಕೇಳಬೇಕು. ಯಾಕಂದ್ರೆ ಜಿಲ್ಲಾ ಸಚಿವರಾಗಿ ಒಂದ್ ದಿವಸನೂ ನಮ್ಮ ಕ್ಷೇತ್ರಕ್ಕೆ ಗಮನ ಕೊಟ್ಟಿಲ್ಲ ಅವರು. ನಮ್ಮ ಶಾಸಕರಾದರೂ ಎಷ್ಟು ಅನುದಾನ ತಂದಿದ್ದಾರಂದ್ರೆ ಈಗ ನಾವು ಎಷ್ಟು ಏನು ಮಾಡಿದ್ರು, ನಮ್ಮ ಶಾಸಕರಿಗೆ 5 ಆಯ್ಕೆ ಆಗಿದ್ದಾರೆ. ಜನರು ಏನು ಮೂಕರಲ್ಲ, ಅವ್ರಿಗೆ ಈ ಸತಿನೂ ಆಯ್ಕೆ ಮಾಡ್ತಾರೆ. ದೇಶಪಾಂಡೆ ಅವರು ಯಾವತ್ತೂ ನಮ್ಗೆ ಗಮನ ಕೊಟ್ಟಿಲ್ಲ, ಅದು ಅವರಿಗೆ ಕೇಳಬೇಕು. ಎಷ್ಟು ಸತಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ದೇಶಪಾಂಡೆ ಅವರು ಅಂತೇಳಿ. ಒಬ್ಬ ಸಜ್ಜನ ರಾಜಕಾರಣಿ, ಸುಸಂಸ್ಕೃತ ರಾಜಕಾರಣಿ ಹೇಗಿರ್ಬೇಕಂತೇಳಿ ಕಳೆದ 25 ವಿಧಾನಸಭೆಗೆ ಉದಾಹರಣೆ ಕೊಡ್ಬೋದಂದ್ರೆ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಯ್ಯ ಕಾಗೇರಿ ಅವರು. ಅವರು ತಮ್ಮ 100% ಅವರ ಏನು ಒಂದು ಶಾಸಕರ ನಿಧಿ ಇದೆ 100% ಯುಟಿಲೈಸ್ ಮಾಡಿದ್ದಾರೆ. ಅವರು ಪ್ರಪ್ರಥಮವಾಗಿ ಶಿಕ್ಷಣ ಸಚಿವರು ಇದ್ದಾವಾಗ ಈ ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಸಿರ್ಸಿಯನ್ನು. ಮುಂದಿನ ದಿನದಲ್ಲಿ ಬಿಜೆಪಿ ಸರ್ಕಾರ ಬರುತ್ತದೆ. ನೀವು ಫಸ್ಟ್ ಒಂದು ಮಾತು ಕೇಳಿದ್ರಿ, ಯಾರಾಗ್ತಾರೆ ಸಿಎಂ? ನಿಮ್ ಥೀಮ್ ವರ್ಡ್ ಸಿಎಂ ಯಾವ ತರ ಇರ್ಬೇಕಂದ್ರೆ ಜಾತಿ ಜಾತಿ ನಡುವೆ ರಾಜಕಾರಣ ತರುವಂತ ಸಿಎಂ ಬೇಡ ನಮ್ಗೆ. ಒಂದು ಬಾವುಟ ಸಲುವಾಗಿ ಇಡೀ ಕರ್ನಾಟಕದಲ್ಲಿ ಗಲಾಟೆ ಆಗುವಂತ ಸಿಎಂ ಬೇಡ, ಎಲ್ಲಾ ರೀತಿಯಲ್ಲಿ ಇಡೀ ಕರ್ನಾಟಕ ಶಾಂತಿಯಿಂದ ಇರುವಂತ ಸಿಎಂ ಬೇಕು. ನೆಕ್ಸ್ಟ್ ನೀವು ಹೇಳಿದ್ರಿ ಸಿರ್ಸಿ ಇಂಪ್ರೂವ್ ಆಗ್ತಾ ಇದೆ, ಆಲ್ಮೋಸ್ಟ್ ನಮ್ ಸಿರ್ಸಿ ಸುತ್ತಮುತ್ತ ಕಾಡೆ ಬಹಳ ಉಂಟು. ಯಾಕಂದ್ರೆ ನಮ್ದು ಸಿರ್ಸಿ ಇಂಪ್ರೂವ್ ಆಗ್ಬೇಕಂದ್ರೆ ಜಾಗ ತುಂಬಾ ಬೇಕು. ನಮ್ ಕಡೆ ಕಾಡು ಇರೋದ್ರಿಂದ ನಾವು ಒಂದು ಮರ ಗಿಡ ಕಡಿಲಿಕ್ಕೆ ಹೋದ್ರೆ ಪಶ್ಚಿಮಘಟ್ಟ ಕಾರ್ಯಪಡೆ ಅಂತ ಇದೆ, ಅವ್ರು ಬಂದು ನಿಂತ್ಕೊಂತಾರೆ, ಯಾವ್ದೇ ರೀತಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಇರೋ ಜಾಗದಲ್ಲೇ ಏನೇ ಬಿಲ್ಡಿಂಗ್ಸ್ ಇರ್ಲಿ ಕಾಲೇಜ್ಸ್ ಇರ್ಲಿ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಒಬ್ಬ ಪ್ರಜ್ಞಾವಂತ ಒಬ್ಬ ವಿದ್ಯಾವಂತ ಶಾಸಕನ ಅವಶ್ಯಕತೆ ಇದೆ. ಅದರಿಂದ ಯಾಕಂದ್ರೆ ನಮ್ಮ ಸಿರ್ಸಿ ಸಿದ್ದಾಪುರದಲ್ಲಿ ITBT ಕಂಪನಿಗಳು ಇಲ್ಲ. ಯಾಕಂದ್ರೆ ಉದ್ಯೋಗ ನಿವಾರಣೆಗೆ ITBT ಕಂಪನಿಗಳು ಬೇಕೇ ಬೇಕು ನಮ್ಮ ಸಿರ್ಸಿ ಸಿದ್ದಾಪುರಕ್ಕೆ. ಅಂತ ಅವಕಾಶಗಳು 2 ರಾಷ್ಟ್ರೀಯ ಪಕ್ಷಗಳು ಕೂಡ ಇವತ್ತಿನವರೆಗೂ ಮಾಡಲಿಲ್ಲ.
ನಮ್ಮಲ್ಲಿ ಒಂದು ಮಾತಿದೆ, ಮೊದಲು ಮನೆಗೆ ಮಗ ಆಗು ಆಮೇಲೆ ದೇಶಕ್ಕೆ ಅರಸ ಆಗು ಅಂತ. 40 ವರ್ಷದ ಶಾಸಕರಿಂದ ನೋಡಿದ್ದೇವೆ, 25 ವರ್ಷದ ಶಾಸಕರಿಂದ ನೋಡಿದ್ದೇವೆ. ಇಲ್ಲಿ ಅನಾಥಾಶ್ರಮ ಕಟ್ಟಲಿಕ್ಕೆ ಜಾಗ ಸ್ಯಾಂಕ್ಷನ್ ಮಾಡ್ತಾರೆ ಬಿಟ್ಟರೆ ITBT ಕಂಪನಿಗೆ ಜಾಗ ಸ್ಯಾಂಕ್ಷನ್ ಮಾಡೋದಿಲ್ಲ. ಸಿರ್ಸಿ ಸಿಟಿಗೆ 4 ಕಿಲೋಮೀಟರ್ ದೂರದಲ್ಲಿ ಅನಾಥಾಶ್ರಮ ಕಟ್ಟಲಿಕ್ಕೆ ಅಡಿಗಲ್ಲ ಸಮಾರಂಭ ಮಾಡ್ತಾರೆ. ವಲಸೆ ಹೋಗುವಂತ ಹುಡುಗರಿಗೆ, ಹುಡುಗರು ಮೀನ್ಸ್ ನಮ್ಮಲ್ಲಿ ನಾವು ಹೇಳ್ತೇವಲ್ಲ ಹೆಣ್ಮಕ್ಕಳು ಗಂಡ್ಮಕ್ಕಳು ಯುವಕರು, ಅವರಿಗೆ ಉದ್ಯೋಗಾವಕಾಶಕ್ಕೆ ಅವಕಾಶನೇ ಇಲ್ಲ. ವಯಸ್ಸಾದ ಅಪ್ಪ ಅಮ್ಮನಿಗೆ ಕರ್ಕೊಂಡು ಹೋಗಿ ಮುನಿಸ್ಲಿಕ್ಕೆ ಅನಾಥಾಶ್ರಮಕ್ಕೆ ಅಡಿಗಲ್ ಸಮಾರಂಭ ಮಾಡೋರಿದ್ದಾರೆ. 5 ವರ್ಷ ಶಿಕ್ಷಣ ಮಂತ್ರಿಗಳನ್ನು ನೋಡಿದ್ದೇವೆ, 30 ವರ್ಷ ಬೃಹತ್ ಕೈಗಾರಿಕಾ ಮಂತ್ರಿಗಳನ್ನು ನೋಡಿದ್ದೇವೆ. ನಮಗೆ ಬೇಸರ ಒಂದೇ ಸರ್, ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಸಾಮರಸ್ಯ ಅವು ಇವು ತುಂಬ ಮಾತಾಡ್ತಾರೆ, ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಯಾರು ಏನೂ ಮಾತಾಡೋದಿಲ್ಲ. ಅಲ್ಲಿ ಕೋಮು ಸಾಮರಸ್ಯ ಅವು ಇವು ಏನೇನೋ ಮಾತು ಬಂದ್ಬಿಡ್ತದೆ. ಭಾಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾನೇನು ರಾಜಕೀಯದ ಬಗ್ಗೆ ತುಂಬ ತಿಳಿದವನಲ್ಲ, ಆದರೂ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ನಿಮ್ಮಿಂದ ನಿಮ್ಮ ಚಾನಲ್ನಿಂದ ಒಂದು ಅವಕಾಶ ಸಿಕ್ತು, ನನ್ನ ಎದುರಿಗೆ ಮೈಕೋ ಬಂತು, ಹಂಗೆ ಮಾತಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮಗೆ ಖಂಡಿತ ಅವಕಾಶ ಇದೆ ಹೇಳ್ಕೊಳ್ಳೋಕೆ, ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಪೂರ್ವಕವಾಗಿ ಎಲ್ಲರ ಜನರ ಹಿತದೃಷ್ಟಿಯಿಂದ ಇದ್ರೆ ಖಂಡಿತವಾಗ್ಲೂ ಅದನ್ನು ಶ್ಲಾಘಿಸೋಣ. ಯಾಕೆ ಈ ಮಾತು ಬಂತು ಅಂದ್ರೆ, ದೇಶದ ಪ್ರಪ್ರಥಮವಾಗಿ ನಿಮಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಬಜೆಟ್ ಮಂಡನೆ ಮಾಡದಂತ ರಾಜ್ಯ ಕರ್ನಾಟಕ, 15,000 ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಮಾಡದಂತ ಶಾಸಕರು ನಮ್ಮ ಕ್ಷೇತ್ರದಲ್ಲೇ ಇದ್ದೂ ಕೂಡ ನಮ್ಮ ಕ್ಷೇತ್ರಕ್ಕೆ ಒಂದು ಮೆಡಿಕಲ್ಲು ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರುವಂತ ಒಂದು ದೂರದೃಷ್ಟಿತ್ವ ಇಲ್ಲ ಅಂದ್ರೆ ನಮ್ಮಂತ ಹೀನರು, ಮತಿಹೀನರು, ಬುದ್ಧಿಹೀನರು ಯಾರು ಇಲ್ಲ ರಾಜ್ಯದ. ನಿಮ್ಮ ನೋವು ಅರ್ಥ ಆಗ್ತಾ ಇದೆ. ಓಕೆ, ಇನ್ನು ಇನ್ನಷ್ಟು ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಮುಂದಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು. ಉದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಗುಡಿ ಕೈಗಾರಿಕೆಗಳು ಅಥವಾ ಸಣ್ಣ ಉದ್ಯಮಗಳು ಬರಬೇಕಾದಂತಹ ಅವಶ್ಯಕತೆ ಇದೆ ಹೇಳೋದನ್ನ ಒಪ್ಪಲೇಬೇಕಾದಂತ ಮಾತು. ಯಾಕೆ ಕೇಳಿದ್ರೆ ಈ ಪ್ರದೇಶ ಇಲ್ಲಿ ಬೃಹತ್ ಕೈಗಾರಿಕೆಗಳನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅನೇಕ ಪ್ರಯತ್ನಗಳು ಈ ಕಾರಣದಿಂದ ವಿಫಲ ಆಗಿದ್ದಾವೆ. ಇದರ ಮೇಲೆ ವಾದ ಯಾವುದೂ ಇಲ್ಲ. ಯಾಕಂದ್ರೆ ಈ ನಿಟ್ಟಿನಲ್ಲಿ ಶಾಸಕರನ್ನ ವಿರೋಧ ಮಾಡೋದನ್ನ ನೀವು ಅಲ್ಲಗಳಿತೀರಿ. ಅಲ್ಲ, ಆ ವಿಚಾರದಲ್ಲಿ ಯಾಕೆ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಪರಿಸರ ಆಸಕ್ತರಿದ್ದ ಪರಿಸರವನ್ನು ಉಳಿಸಿಕೊಂಡು ಹೋಗಲೇಬೇಕಾದಂತಹ ಜವಾಬ್ದಾರಿ ಈ ಎಲ್ಲ ನಮ್ಮಲ್ಲಿಯ ಜನತೆಗಿದ್ದರಿಂದ ಬೃಹತ್ ಕೈಗಾರಿಕೆಗಳನ್ನ ಇಲ್ಲಿ ಜನತೆನೇ ವಿರೋಧ ಮಾಡುತ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಬೃಹತ್ ಕೈಗಾರಿಕೆಗಳು ಬರಲಿ. ಓಕೆ, ಎಸ್ ಕೆ ಭಾಗವತ್ರೆ, ನಿಮ್ಮ ನಿಮ್ಮ ಮಾತಿನ ಭಾವಾರ್ಥ ಅರ್ಥ ಆಯ್ತು. ಹಾಗೆ ಮತ್ತೊಂದು ಅಂಶವನ್ನು ನಾವಿಲ್ಲಿ ಗಮನ ಇಟ್ಕೊಳ್ಬೇಕು. ಪ್ರಜಾ ನಾಯಕರು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ ಉದಾತ್ತ ಚಿಂತನೆ. ಅವರು ಇಲ್ಲಿ ಯಾಕೆ ಆಯ್ಕೆ ಮಾಡಿರ್ತಾರೆ ಅಂದ್ರೆ, ನಮ್ಮ ಸಮಸ್ಯೆಗಳಿದೆ ಸ್ವಾಮಿ, ಅದ್ರಲ್ಲಿ ನಿಮ್ಗೆ ಕಷ್ಟ ಆಗ್ಬಹುದು, ಸುಲಭ ಆಗ್ಬಹುದು, ಸೆಕೆಂಡ್ರಿ. ಆದ್ರೆ ಆ ಉದಾತ್ತ ಚಿಂತನೆಗೆ, ಆ ಒಂದು ಮುತ್ಸದ್ದಿತನಕ್ಕೆ ನೀವು ಒಂದು ಮೆರಗನ್ನ ಕೊಡಬೇಕು ಅಂತ ಹೇಳಿದ್ರೆ, ಆ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಮುಂದಿನ ಹಂತದಲ್ಲಿ ಅವರ ಅಭಿವೃದ್ಧಿಗೆ ಅವರ ಹಿತಕ್ಕೋಸ್ಕರ ಶ್ರಮಿಸುವ ಒಂದು ಮಾತನ್ನ ಈ ಮೂಲಕ ನೀವು ಕೊಡ್ತೀರಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗಣಪತಿ ನಾಯಕ್ ಅವರೇ, ಈಗ ಎಲ್ಲವನ್ನೂ ನೋಡಬಹುದು, ಎರಡೂ ಕೈ ಇದ್ರೇ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ. ಅದರಲ್ಲಿ ರಾಜ್ಯ ಸರ್ಕಾರವನ್ನ ದೂಷಣೆ ಮಾಡೋದು ಅಥವಾ ಇಲ್ಲಿ ಕ್ಷೇತ್ರದ ಶಾಸಕರನ್ನ ದೂಷಣೆ ಮಾಡೋದು, ಪರ ವಿರೋಧ ಹೇಳಿಕೆ ಇಲ್ಲಿ ಸಮಸ್ಯೆಗೆ ಅಥವಾ ಇಲ್ಲಿಯ ಜನರಿಗೆ ಉತ್ತರ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಹೇಳ್ತಾ ಇದ್ದಾರೆ, ನಿರುದ್ಯೋಗ ಸಮಸ್ಯೆ ಹಾಗೆ ಅತಿಕ್ರಮಣದ ಸಮಸ್ಯೆಯ ಜೊತೆಗೆ ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿನೂ ಆಗಿಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ ಶಾಸಕರು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಅವರಿಗೆ ನಿಮ್ಮ ನೇರವಾದ ಉತ್ತರ ಚುಟುಕಾಗಿ. ಈಗಾಗಲೇ ಹೇಳಿದ ನಾವು ಹೇಳಿದಾಗೆ ಬಹಳಷ್ಟು ವಿದ್ಯಾವಂತರು ಇಲ್ಲಿದ್ದಾರೆ, ಅವರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ. ನಮ್ಮ ಕೆಲವು 4 ಬಾರಿ ಬೃಹತ್ ಉದ್ಯೋಗ ಮಂತ್ರಿಗಳಾದಂಥ ದೇಶಪಾಂಡೆ ಅವರು ನಮ್ಮ ಈ ಉತ್ತರ ಕನ್ನಡಕ್ಕೆ ಯಾವುದೇ ಒಂದು ಕೈಗಾರಿಕೆ ತರಲಿಲ್ಲ. ಏನು ಒತ್ತುವರಿಯಾಗಿ ಎಲ್ಲರೂ ನಿರುದ್ಯೋಗಿಗಳಿದ್ದಾರೆ ಅಂದ್ರೆ ಅತಿಕ್ರಮಣ ಮನೆ ಮಾಡಿದವರು ಇದ್ದಾರೆ, ಅವರಿಗೆಲ್ಲ ಪಟ್ಟ ಸಿಗಲಿಲ್ಲ. ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ನಾವು ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡಕ್ ಆಗಲ್ಲ, ಪರಿಹಾರ ಕೊಡಕ್ ಆಗಲ್ಲ ಅಂತಾನಾ? ಒನ್ ಮಿನಿಟ್ ಅದನ್ನ ಕೇಳ್ತೀನಿ. ನಾವು ಕೇಳ್ತಾ ಇರೋದು ಇಷ್ಟೇ, ಒನ್ ಮಿನಿಟ್ ಪಟ್ಟವನ್ನು ಜನ ಇದನ್ನ ವೀಕ್ಷಣೆ ಮಾಡಬೇಕು. ನಾವು ಸರ್, ನಾವು ಬನ್ನ ಹತ್ರ ಪಟ್ಟ ಮಾಡ್ಕೊಡ್ತೇವೆ, ಅರಣ್ಯ ಅತಿಕ್ರಮಣದಾರಿಗೆ ಪಟ್ಟವನ್ನು ಮಾಡ್ಕೊಡ್ತೀರಿ? ಹೌದು, ಮಾಡ್ಕೊಡ್ತೇವೆ. ಇದು ಉತ್ತರ ಅಲ್ವಾ? ಥ್ಯಾಂಕ್ ಯು. ತಮ್ಮ ಕೊನೆಯ ಮಾತು ಸುಭಾಷ್ ಮುಂಡೂರು ಅವರೇ, ರಾಜ್ಯದ ಇಲ್ಲಿಯ ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೀರಿ, ಆ ಎಲ್ಲ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಎರಡೂ ಪಕ್ಷದ ವಕ್ತಾರರು ಮಾತನಾಡಿದ್ದಾರೆ, ನಿಮ್ಮ ಮಾತಿನ ಸಾರಾಂಶ ಏನು? ಕೆಲಸ ಮಾಡುವಂತ ಇಚ್ಛಾಶಕ್ತಿ ಇರುವಂತ ಶಾಸಕ
ಆ ಶಾಸಕನ ವಿಶ್ವಾಸ ತಗೊಂಡು ಕೆಲಸ ಮಾಡುವಂತ ಒಬ್ಬ ಮುಖ್ಯಮಂತ್ರಿ ಇರಬೇಕು ಅಂತ ನನ್ನ ಭಾವನೆ. ಗ್ರಾಮ ವಾಸ್ತವ್ಯದ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನ ಅರಿತು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ಪ್ರಜೆಗಳೇ ಪ್ರಭುಗಳು ಅಂತ ತೋರಿಸುವಂತ ನಾಯಕನನ್ನ ಹುಡುಕಾಟುವ ಪ್ರಯತ್ನದಲ್ಲಿ ನಿಮ್ಮ ಟಿವಿ ಫೈವ್ ತಂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಉತ್ತಮ ಚುನಾವಣೆಯನ್ನ ನಾವು ಎದುರಿಸೋಣ, ಹಾಗೆಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗುಣಮಟ್ಟದ ಮತದಾನವನ್ನ ಈ ಬಾರಿ ನಾವು ಮಾಡ್ತೇವೆ ಅನ್ನುವ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಯಾರಾಗ್ತಾರೆ ಸಿಎಂ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ. ನೋಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಹೇಗೆ ಸಾಧ್ಯ ಆಯ್ತು? ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ?